ಈ ಸಿಡಿ ಕೇಸಿನ ವಿಚಾರವಾಗಿ ಸರ್ಕಾರ ಬಹುಶಃ ಎಲ್ಲವನ್ನೂ ಕೂಡ ಎಸ್ಐಟಿ ತನಿಖೆ ಮಾಡ್ತೀವಿ ಅಂತ ಹೇಳಿ ದಿಕ್ಕನ್ನ ತಪ್ಪಿಸ್ತಕ್ಕಂತ ಕೆಲಸ ಬಹಳ ಚೆನ್ನಾಗಿ ಯಾರು ಈ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಆರೋಪವನ್ನ ರಕ್ಷಣೆ ಮಾಡಿ ಆರೋಪಿಯನ್ನ ರಕ್ಷಣೆ ಮಾಡಲಿಕ್ಕೆ ಅವರಿಗೆ ರಕ್ಷಣೆಯನ್ನ ಕೊಡಲಿಕ್ಕೆ ಸರ್ಕಾರ ಮುಂದಾಗಿರತಕ್ಕಂತದ್ದು ಎದ್ದು ಕಾಣಿಸ್ತಾ ಇದೆ ಬಹುಶಃ ನನಗೆ ಅನ್ನಿಸ್ತದೆ ಇದು ಸಿಡಿಗಳ ಸರ್ಕಾರ ಅಂತ ಈ ಸಿಡಿಗಳ ಸರ್ಕಾರಕ್ಕೆ ಹಿಂದೆ ಮುಂದೆ ಏನು ಇಲ್ಲ ಅಂತ ಕಾಣಿಸ್ತದೆ ಬಹುಶಃ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಈ ರೀತಿಯಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಕೂಡ ಅವರದೇ ಪಕ್ಷದ ಶಾಸಕರುಗಳು ಬೇರೆ ಬೇರೆ ಮುಖಂಡರುಗಳು ಸಿಡಿ ವಿಚಾರವಾಗಿ ಕಿತ್ತಾಡಿದ್ದನ್ನು ನೋಡಿದ್ದೀವಿ ಸಿಡಿ ವಿಚಾರಗಳು ಬೆಳಕಿಗೆ ಬಂದಿದ್ದನ್ನು ನೋಡಿದ್ದೀವಿ ನಮ್ಮದೇನು ಪ್ರಚಾರ ಮಾಡಬಾರ್ದು ಅಂತ ಹೇಳಿ ಸ್ಟೇಗಳನ್ನು ತಂದಿರೋದನ್ನು ನೋಡಿದ್ದೀವಿ ಇದು ಕಾಂಗ್ರೆಸ್ ಅವರು ಯಾರು ಮಾಡಿದ್ದಂತಲ್ಲ ಇದೆಲ್ಲ ನಾಯಕರು ಬಿಜೆಪಿಯ ನಾಯಕರುಗಳು ಹೋಗಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು ತಂದುಕೊಂಡು ಅವರ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಮಾನ ಮುಚ್ಚಿಕೊಳ್ಳಿಕ್ಕೆ ಇವತ್ತೇನು ಮಾನನ ಬೇರೆ ಕಡೆ ಬಿಟ್ಟಿದ್ದಾರೆ ಆ ಬಿಟ್ಟಿರ ಮಾನವನ್ನ ಉಳಿಸ್ಕೊಳ್ಳಿಕ್ಕೆ ನ್ಯಾಯಾಲಯದ ಮೊರೆ ಹೋಗಿ ಇವತ್ತು ಇದನ್ನ ಕಾಂಗ್ರೆಸ್ ಮೇಲೆ ಎತ್ತಾಕ್ಲಿಕ್ಕೆ ಹೊರಟಿದ್ದಾರೆ ಬರ್ತೀನಲ್ಲಿಗೆ ಒಟ್ಟಾರೆ ಬಹುಶಃ ನೀವೆಲ್ಲರೂ ಕೂಡ ನಿಮ್ಮ ಮಾಧ್ಯಮಗಳಲ್ಲೇ ನಾನು ನೋಡಿದ್ದೀನಿ ಅವರು ಒಂದು ಜಿಲ್ಲೆಯವರು ಎಲ್ಲೋ ಒಂದು ಜಿಲ್ಲೆಯವರು ಅವರು ಬೆಳಗಾಮಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಬೆಳಗಾಮಲ್ಲಿ ಹೇಳಿಕೆಗಳು ಬರುತ್ತೆ ಅದಾದ ಮೇಲೆ ತಿರ್ಗಾ ಬೆಂಗಳೂರಿಗೆ ಬರ್ತಾರೆ ಪೊಲೀಸರ ಆತಿಥ್ಯದಲ್ಲಿ ಪೊಲೀಸರ ಹೇಳಿಕೆಗಳು ಕೊಡುವಂಥ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಪೊಲೀಸವ್ರ ವರ್ತನೆ ಯಾವ ರೀತಿ ಇರ್ತದೆ ಅನ್ನೋದನ್ನು ಕೂಡ ಗಮನಿಸಿದ್ದೀರಿ ಅಲ್ಲಿ ಹೇಳಿಕೆ ಏನು ಕೊಡ್ತಾ ಇದ್ದಾರೆ ಎಸ್ ಐ ಟಿ ಒಳಗಡೆ ಅಂತೇಳಿ ಇಲ್ಲಿ ಆರೋಪಿಗೆ ಗೊತ್ತಾಗ್ತದೆ ಆರೋಪವನ್ನು ಒತ್ತಿರ್ತಕ್ಕಂಥವ್ರಿಗೆ ಗೊತ್ತಾಗ್ತದೆ ಅವರು ತಕ್ಷಣ ಬಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸು ಪ್ರೆಸ್ ಅಡ್ರೆಸ್ ಮಾಡ್ತಾರೆ ಸೊ ಇದು ಸರ್ಕಾರದ ಸಿ ಡಿ ಸರ್ಕಾರದ ಪ್ರಾಸ್ತಾವಿಕವಾದಂಥ ಒಂದು ಡ್ರಾಮಾ ನಡೀತಾ ಇರ್ತಕ್ಕಂಥದ್ದೇ ಹೊರತು ಈ ಹೆಣ್ಣುಮಗಳು ಏನು ಬೆತ್ತಲೆ ಮಾಡಿ ಒಂದು ಮಗಳ ವಯಸ್ಸಿನ ಹೆಣ್ಣುಮಗಳನ್ನ ಆದ ನೋವಿನ ಬಗ್ಗೆ ಸರ್ಕಾರ ಆಗಲಿ ಮಾಧ್ಯಮಗಳಾಗಲಿ ಎಸ್ ಐ ಟಿ ಆಗಲಿ ಇದ್ರ ಬಗ್ಗೆ ಚರ್ಚೆನೂ ಮಾಡ್ತಾ ಇಲ್ಲ ಬೇರೆ ಯಾರೇ ಸಾಮಾನ್ಯ ವ್ಯಕ್ತಿ ನೀವೇನಾರ ಒಂಚೂರು ಮಾಡಿದ್ರೂ ಕೂಡ ನಿಮ್ಮನ್ನು ಕೂಡ ಇಷ್ಟೊತ್ತಿಗೆ ಜೈಲೊಳಗಡಿಕೆ ಪೊಲೀಸ್ ಕಸ್ಟಡಿಗೆ ಹಾಕ್ತಿದ್ರು ಆದರೆ ಇವತ್ತು ಇದನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ನಿಂತಿದೆ ಅಂತ ಅಂದರೆ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಅದರಲ್ಲೂ ಕೂಡ ಸಂಸ್ಕೃತಿಯನ್ನು ಹೇಳ್ತಕ್ಕಂಥ ಒಂದು ಪಕ್ಷ ಆಗಿ ಈ ರೀತಿಯಾಗಿ ಅವರು ಮಾಡ್ತಾ ಇರೋದು ನೋಡಿದ್ರೆ ಇದು ಸಿ ಡಿಗಳಿಂದ ಉಳ್ಕೊಂಡಿರುವಂಥ ಸರ್ಕಾರನೇ ಹೊರತು ಬೇರೇನೂ ಇಲ್ಲ ಇದು ಬೇರೆ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಕರೋನಾ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ರಾಜ್ಯದ ಜನ ಈ ಬೇಸಿಗೆಯಲ್ಲಿ ನೀರಿಗಾಗಿ ಹಾಹಾಕಾರ ಪಡ್ತಾ ಇರೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಇವರು ಒಟ್ಟಾಗಿ ಚಿಂತನೆ ಮಾಡ್ತಾ ಇರೋದು ಸಿ ಡಿಗಳ ರಕ್ಷಣೆ ಅಂದರೆ ಇವರ ಎಲ್ಲ ಅವ್ಯವಹಾರಗಳು ಅಕ್ರಮವಾದಂಥ ಏನು ಚಟುವಟಿಕೆ ಇದೆ ಆ ಚಟುವಟಿಕೆಯನ್ನು ಈ ಸರ್ಕಾರ ಮುಚ್ಚಿಕೊಂಡು ಸರ್ಕಾರ ನಡೆಸ್ತಾ ಇದೆ ಇದು ರಾಜ್ಯದ ಜನಕ್ಕೆ ಕಣ್ಣಿಂದ ತಮ್ಮ ಮುಖಾಂತರ ನೋಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ನಿಯಂತ್ರಣ ಮಾಡ್ತಾ ಇದ್ದಾರೋ ಸರ್ಕಾರ ನಿಯಂತ್ರಣ ಮಾಡ್ತಾ ಇದೆಯೋ ಎಸ್ ಐ ಟಿ ನಿಯಂತ್ರಣ ಮಾಡ್ತಾ ಇದೆಯೋ ಗೊತ್ತಿಲ್ಲ ನನಗೆ ಎಸ್ ಐ ಟಿ ಕೆಲಸ ಏನು ಎಸ್ ಐ ಟಿ ಫ್ರೇಮ್ ವರ್ಕೇ ಇಲ್ವಲ್ಲ
ಎಸ್ಐಟಿ ಫ್ರೇಮ್ವರ್ಕೇ ಇಲ್ಲ. ಹುಡುಗಿ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ದಾಖಲೆ ಮಾಡಿದ್ದೀವಿ ಅಂತ ಹೇಳ್ತಾರೆ, ಅವ್ರಿಗೆ ಪೊಲೀಸ್ನ ಸೆಕ್ಷನ್ಗಳು ಹಾಕಿದ್ದಾರೆ. ಹಾಂ, ಅದಾದ ಮೇಲೆ ಹುಡುಗಿ ಕಂಪ್ಲೇಂಟ್ ಮೇಲೆ ವಿಚಾರಣೆನೇ ನಡೀಲಿಲ್ವಲ್ಲ. ಅಂದರೆ ಇದು ಕೇಸನ್ನು ಮುಚ್ಚಾಕುವಂಥ ಕುತಂತ್ರನೇ ಹೊರತು ಬೇರೇನೂ ಇಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರ ಇದನ್ನು ರಕ್ಷಣೆ ಮಾಡಕ್ಕೆ ನಿಂತಿರೋದು ಎದ್ದು ಕಾಣಿಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ಇವತ್ತು ಏನು ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಾವು ಕೂಡ ಆ ಹುಡುಗಿಯ ರಕ್ಷಣೆಗೆ ನಿಲ್ಲಬೇಕಾಗ್ತದೆ. ಅವರ ವಿರುದ್ಧ ಇವತ್ತೇನು ಅಕ್ರಮ ನಡೆದಿದೆ ಅದನ್ನ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ನಾಯಕರುಗಳ ಜೊತೆ ಚರ್ಚೆ ಮಾಡಿ ನಾವು ಕೂಡ ಅದಕ್ಕೆ ಪ್ರತಿಭಟನೆ ಹೋರಾಟದ ದಾರಿಯನ್ನು ನಾವು ಕೂಡ ಹಿಡಿತೀವಿ. ಇನ್ನು ಮುಂದಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಗೃಹ ಮಂತ್ರಿಗಳು ಕೈ ಚೆಲ್ಲಿ ನಿಟ್ಟಿರೋದ್ರಿಂದ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ನೇ ಇಲ್ಲ. ಹಂಗಿದ್ಮೇಲೆ ಯಾರೇನು ಬೇಕಾದ್ರೂ ಮಾಡ್ಬೋದು, ನೀವು ರೇಪಾರು ಮಾಡ್ಬೋದು, ಅತ್ಯಾಚಾರನಾರ ಮಾಡ್ಬೋದು, ಕಂಪ್ಲೇಂಟ್ ಕೊಟ್ಟು